ಅದರಲ್ಲಿ ನಿಮ್ ಕಥೆಗಳನ್ನು ನೀವು ಹೆಂಗ್ ಬರೀತೀರಿ? ನಿಮ್ ಜೀವನದಲ್ಲಿ ಸಂದರ್ಭಗಳನ್ನು ನೋಡ್ಕೊಂಡು, ಸನ್ನಿವೇಶಗಳನ್ನು ನೋಡ್ಕೊಂಡು, ನಿಮ್ ಕಲ್ಪನೆಗಳನ್ನ ಜೋಡಿಸ್ಕೊಂಡು ಹೇಗ್ ಕಥೆ ಬರೀತೀರಿ? ಅದ್ರ ವಿಚಾರ ಮಾತಾಡೋಣ. ಯಾಕಂದ್ರೆ ನಾನು ಕಥೆಗಳ ಬರೆಯಕ್ ಹೇಳ್ಕೊಡೋದು ನಿಮ್ ಜೀವನದಲ್ಲಿ ಸಿಗ ಕಥೆಗಳ ವಿಚಾರ ಬರೆಯಕ್ಕೆ ನಾ ಹೇಳ್ಕೊಡ್ತೀನಿ. ಯಾಕಂದ್ರೆ ಲಂಚ್ ಅಂತ ಕರೀತಾರಲ್ಲ ಅದಿರುತ್ತೆ. ಆಮೇಲೆ ಇದು ಉಸಿರಿನ ವ್ಯವಸ್ಥೆ, ಉಸಿರಿನ ವ್ಯವಸ್ಥೆಯಲ್ಲಿ ಇರ್ಬೇಕು ಲಂಚ್ ಇರುತ್ತೆ. ರಕ್ತ ವ್ಯವಸ್ಥೆಯಲ್ಲಿ ನಮ್ಮ ಹೃದಯ ಇರುತ್ತೆ. ಮೂತ್ರ ವ್ಯವಸ್ಥೆ ಗೊತ್ತಲ್ಲ ಏನೇನಾಗುತ್ತೆ ಅಂತ. ಸೊ ಎಲ್ಲ ಬೇರೆ ಬೇರೆ ವ್ಯವಸ್ಥೆಗಳಿರುತ್ತೆ. ಅದ್ರ ಮೇಲ್ಗಡೆ ನಮ್ಮ ಮೆದುಳು ಇರುತ್ತೆ. ಆ ಮೆದುಳೇ ಆ ಎಲ್ಲ ವ್ಯವಸ್ಥೆಗಳನ್ನ ಕಂಟ್ರೋಲ್ ಮಾಡೋದು ಅಲ್ವಾ. ಮೆದುಳನೇ ನಮ್ ಯೋಚನೆ ಮಾಡ್ಕೊಂಡೆ ಮೆದುಳು ನಮ್ ರಕ್ತ ವ್ಯವಸ್ಥೆ ಕಂಟ್ರೋಲ್ ಮಾಡುತ್ತೆ, ನಮ್ಮ ಉಸಿರಿನ ವ್ಯವಸ್ಥೆ ಕಂಟ್ರೋಲ್ ಮಾಡುತ್ತೆ, ನಮ್ಮ ಮೂತ್ರ ವ್ಯವಸ್ಥೆ ಕಂಟ್ರೋಲ್ ಮಾಡುತ್ತೆ, ನಮ್ ಕೈ ಕಾಲನ್ನ ಕಂಟ್ರೋಲ್ ಮಾಡುತ್ತೆ, ನಮ್ ಕೈಯಿಂದ ಏನೋ ಯಾರನ್ನೋ ಹ್ಯಾಂಡ್ ಶೇಕ್ ಮಾಡ್ತೀವಿ, ಅದು ಯಾವ್ದ್ರಿಂದ ಬಂದಿದೆ? ಸಿಗ್ನಲ್ ಮೆದುಳಿಂದ ಬಂದಿರುತ್ತೆ ಅಲ್ವಾ. ಆ ಮೆದುಳಲ್ಲಿ ಮತ್ತೆ ಕ್ಯಾಶ್ ಹೇಳೋ, ಕ್ಯಾಶ್ ಹೇಳೋ. Thank you.
ಹೆಸರು ಶಬರಿ, ನಾನು 6ನೇ ತರಗತಿ ಓದುತ್ತಿದ್ದೇನೆ ಉನ್ನತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಂಪಯ್ಯನಹಟ್ಟಿ. ನಾನು ಇಂದು ಎಕ್ಸೆಲ್ನಲ್ಲಿ ಶೀಟ್ ಓಪನ್ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈಗ ಇಲ್ಲೊಂದು ಶೀಟ್ ಓಪನ್ ಆಗಿದೆ. ಇದು ಸೆಲ್ ಎ ಬಿ ಸಿ ಡಿ ಮತ್ತು 1 2 3 ನಂಬರ್ಸ್ ಇದೆ. ಈ ಎ ಬಿ ಸಿ ಡಿ ಇರೋದನ್ನು ಸೆಲ್ ಅಂತಾರೆ, ಕಾಲಮ್ ಅಂತಾರೆ, ಮತ್ತು ಈ 1 2 3 ಇರೋದನ್ನು ರೋಸಸ್ ಅಂತಾರೆ. ಇದೆರಡು ಸೇರಿ ಇಲ್ಲೊಂದು ಬಾಕ್ಸ್ ಆಗಿದೆ, ಇದನ್ನು ಸೆಲ್ ಅಂತಾರೆ. ಇದಕ್ಕೆ ಒಂದು ಹೆಸರಿದೆ. ಇವಾಗ ಉದಾಹರಣೆಗೆ ಎಫ್ 6 ಸೆಲ್ ಆಗಿದೆ, ಹೆಚ್ 10 ಸೆಲ್ಲು. ಇವಾಗ ನಾನು ಇದರಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಎಸ್ ಎಲ್ ನಂಬರು, ನೇಮು, ಮತ್ತು 6 ಸಬ್ಜೆಕ್ಟ್ಗಳು, ಮತ್ತು ಟೋಟಲು, ಆ್ಯಾವ್ರೇಜು, ಮಿನಿಮಮ್ಮು, ಮ್ಯಾಕ್ಸಿಮಮ್ಮು ಹಾಕ್ಕೊಂಡಿದ್ದೀನಿ. ಎಸ್ ಎಲ್ ನಂಬರಲ್ಲಿ ನಂಬರ್ಸ್ ಹಾಕ್ಕೊಂಡಿದ್ದೀನಿ, ನೇಮಲ್ಲಿ ಕೆಲವ್ರು ಜನ ಹೆಸರನ್ನು ಹಾಕ್ಕೊಂಡಿದ್ದೀನಿ, ಸಬ್ಜೆಕ್ಟ್ಗೆ ಅಲ್ಲಲ್ಲಿ ಮಾರ್ಕ್ಸ್ ಎಷ್ಟೆಷ್ಟು ತಗೊಂಡಿದ್ದಾರೆ ಅಂತ ಹಾಕ್ಕೊಂಡಿದ್ದೀನಿ. ಟೋಟಲ್ಗೆ ನಾನು ಇವಾಗ ಫಾರ್ಮುಲಾ ಹೇಳ್ತಾ ಇದ್ದೀನಿ. ಇದಕ್ಕೆ ಸಮ್ ಬ್ರ್ಯಾಕೆಟ್ ಓಪನ್, ಸಿ ಟು ಇಷ್ಟು, ಹೆಚ್ ಟು ಹೊಡೆದ್ಬಿಟ್ಟು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೊಟ್ಟಾದಾಗ ಇದು ಟೋಟಲ್ ಆಗುತ್ತೆ. ಆ್ಯಾವ್ರೇಜ್ಗೆ ಈಸ್ ಈಕ್ವಲ್ ಟು ಆ್ಯಾವ್ರೇಜ್ ಸಿ ಬ್ರ್ಯಾಕೆಟ್ ಓಪನ್, ಸಿ ಟು ಇಷ್ಟು, ಹೆಚ್ ಟು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೊಟ್ಟಾಗ ಆ್ಯಾವ್ರೇಜ್ ಆಗುತ್ತೆ. ಹಾಗೆ ಮಿನಿಮಮ್ಗೆ ಮಿನಿಮಮ್ ಎಮ್ ಐ ಎನ್, ಮತ್ತು ಬ್ರ್ಯಾಕೆಟ್ ಓಪನ್, ಸಿ ಟು ಇಷ್ಟು, ಹೆಚ್ ಟು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೊಟ್ಟಾಗ ಮಿನಿಮಮ್ ಬರುತ್ತೆ. ಮ್ಯಾಕ್ಸಿಮಮ್ಗೆ ನಾವು ಮ್ಯಾಕ್ಸಿಮಮ್ ಕೊಟ್ಬಿಟ್ಟು ಬ್ರ್ಯಾಕೆಟ್ ಓಪನ್ ಮಾಡಿ ಸಿ ಟು ಇಷ್ಟು ಹೆಚ್ ಟು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿದಾಗ ಇದು ಮ್ಯಾಕ್ಸಿಮಮ್ ಆಗುತ್ತೆ. ಈಗ ನಾನು ಇದಕ್ಕೆಲ್ಲ ಕಲರ್ ಕೊಟ್ಟಿದ್ದೀನಿ, ಕಲರ್ ಕೊಡಬೇಕು. ಇವಾಗ ನಾನು ಇದಕ್ಕೆಲ್ಲ ಕಲರ್ ಕೊಟ್ಟಿದ್ದೀನಿ, ಮತ್ತು ಇದಕ್ಕೆ ಬಾರ್ಡರ್ ಕೊಡಬೇಕು. ಬಾರ್ಡರ್ಗೆ ಹೋಗ್ಬಿಟ್ಟು ಆಲ್ ಬಾರ್ಡರ್ ಕೊಡಬೇಕು. ಆಲ್ ಬಾರ್ಡರ್ ಕೊಟ್ಟಾಗ ಇದು ಫುಲ್ಲು ಬಾರ್ಡರ್ ಆಗುತ್ತೆ. ಮತ್ತು ಇದನ್ನು ನಾವು ಸೇವ್ ಮಾಡ್ಕೋಬೇಕು. ಕೊಟ್ಬಿಟ್ಟು ಸೇವಸ್ ಕೊಟ್ಟಾಗ ಅಲ್ಲಿ ಒಂದು ಇಲ್ಲಿ ನಮ್ಮ ಫೈಲ್ ನೇಮ್ ಎಂದು ಕುಮಾರ ಚಿಂತಿಸಿ ತೊಡಗಿ. ತನ್ನ ಅತ್ಯುತ್ತಮ ಸ್ನೇಹಿತ ಹೋಗಿದ್ದಾನೆ ಎಂದು ಏಕಾಂಗಿಯಾಗಿ ಯೋಚಿಸುತ್ತಿತ್ತು. ಹಾಗಾಗಿ ಕುಮಾರ ಯಾರೊಂದಿಗೂ ಮಾತನಾಡದೆ ದುಃಖಿಸುತ್ತಿತ್ತು ಮತ್ತು ಅದರ ದೃಷ್ಟಿಯಲ್ಲಿ ಇದ್ದ ಪ್ರಕಾಶವನ್ನು ಕಳೆದುಕೊಂಡಿತು. ಹೂವು ಸೂರ್ಯನನ್ನು ಹುಡುಕುತ್ತಲೇ ಇರುತ್ತದೆ. ಒಮ್ಮೆ ಮೇಲಿನಿಂದ ಕುತಂತ್ರ ಅನುಮಾನಕ್ಕೆ ಕೇಳಿಸಿತು. ಒಂದು ದೊಡ್ಡ ಭಯಂಕರ ಆಗಿರ್ಬೋದು, ಚಲನೆ ಆಗಿರ್ಬೋದು, ಅಥವಾ ವಿದ್ಯುತ್ ಉಪಕರಣಗಳಾಗಿರ್ಬೋದು, ಹೀಗೆ ಹಲವಾರು ಫಲಿತಾಂಶಗಳನ್ನ ನಾವು ಆಯ್ಕೊಂಡು ಅವುಗಳಿಗೆ ಪೂರಕವಾದಂತಹ ಚಟುವಟಿಕೆಗಳನ್ನ ತರಗತಿ ಕೋಣೆಯಲ್ಲಿ ಏರ್ಪಡಿಸಿ ಮಕ್ಕಳಿಗೆ ಕಲಿಕೆಯನ್ನು ಉಂಟು ಮಾಡುವಂತ ವಾತಾವರಣವನ್ನು ನಿರ್ಮಾಣ ಮಾಡುವಂತಹ ಚಟುವಟಿಕೆಯನ್ನೇ ಎಂ ಎಲ್ ಎಲ್ ಅಂತ ಕರಿತೀವಿ. ಅಂದ್ರೆ ಕಥೆ ಪುಸ್ತಕಗಳಿಗೆ ಎಂ ಎಲ್ ಎಲ್ ಜೋಡಣೆಯನ್ನು ಮಾಡಲಾಗಿರ್ತದೆ. ಇದರ ಪ್ರಮುಖ ಉದ್ದೇಶ ಕಥೆಯ ಮೂಲಕವಾಗಿ ಮಕ್ಕಳಲ್ಲಿ ಆ ಒಂದು ಫಲಿತಾಂಶವನ್ನು ಅರ್ಥೈಸುವುದಾಗಿದೆ. ಅದೇ ಇದಕ್ಕೆ ನಾವು ವಾರದಲ್ಲಿ ಒಂದು ದಿನ ಒಂದು ವೇಳಾಪಟ್ಟಿಯನ್ನು ನಿಗದಿಪಡಿಸಿಕೊಂಡು ಪಕ್ಕದಲ್ಲಿ ಇದ್ದ ಒಂದು ಕೆರೆ ನೋಡಿ ಮುಂದೆ ಹಾಗೆ ಚಲಿಸುತ್ತಾ ಅಲ್ಲಿನ ಪರಿಸರವನ್ನು ವೀಕ್ಷಿಸಿದ. ಅವನಿಗೆ ಸುತ್ತಮುತ್ತಲಿನ ಮಲಿನ ಪರಿಸರದಿಂದಾಗಿ ತುಂಬಾ ಬೇಸರ ಉಂಟಾಯಿತು. ಮೇಲೆ
ಈ ಕೊಳಕು ಪರಿಸರವನ್ನು ನೋಡಲು ನನ್ನನ್ನು ಕರೆದುಕೊಂಡು ಬಂದಿದೆಯಾ? ಇದರಿಂದಲೇ ಪರಿಸರ ಮಾಲಿನ್ಯವಾಗುವುದು ಎಂದು ನಿನಗೆ ತಿಳಿದಿದೆಯೇ? ಇಲ್ಲ, ಮಾಲಿನ್ಯ ಎಂದರೆ ವಾಯು, ನೀರು ಮತ್ತು ಮಣ್ಣಿನಲ್ಲಿ ಉಂಟಾಗುವ ಯಾವುದೇ ಅಹಿತಕರ ಬದಲಾವಣೆಯನ್ನು ಮಾಲಿನ್ಯ ಎನ್ನುವುದು ಮೇಲೆ. Thank you.